ಸಲೂನ್ ಶಾಪ್ ಮಾಲೀಕರೇ ಎಚ್ಚರ ಎಚ್ಚರ ಸಲೂನ್ ಓಪನ್ ಮಾಡಬೇಕು ಅಂದ್ರೆ ಹನ್ನೆರಡು ರೂಲ್ಸ್ ಫಾಲೋ ಮಾಡಬೇಕು ಸಲೂನ್ ಶಾಪ್ ಮಾಲೀಕರು ಎಚ್ಚರದಿಂದ ಇರಬೇಕು ಸಲೂನ್ ಶಾಪ್ ತೆಗಿಬೇಕಾದ್ರೆ ಹನ್ನೆರಡು ರೂಲ್ಸ್ ಗಳನ್ನ ಅವರು ಫಾಲೋ ಮಾಡಲೇಬೇಕಾಗತ್ತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಈ ರೂಲ್ಸ್ ಗಳನ್ನ ಹೊರಡಿಸಲಾಗಿದೆ ರೂಲ್ಸ್ ನ ಅನ್ವಯ ಹನ್ನೆರಡು ಈ ಅಪ್ ಮಾಡಲೇಬೇಕಾಗತ್ತೆ ಒಂದು ಏನೇನು ಏನೇನ ರೂಲ್ಸ್ ಅನ್ನೋದನ್ನ ನೋಡ್ಬಿಡೋಣ ಮೊದಲೇದಾಗಿ ಆ ಬಳಿಕ ಈ ಹನ್ನೆರಡು ರೂಲ್ಸ್ ಫಾಲೋ ಮಾಡೋ ಮೂಲಕ ಸಲೂನ್ಗಳನ್ನ ಓಪನ್ ಮಾಡ್ಕೊಳ್ಬಹುದು ಮೊದ್ಲೇದಾಗಿ ನೋಡೋದಾದ್ರೆ ಜ್ವರ ಕೆಮ್ಮು ನೆಗಡಿ ಉಸಿರಾಟ ಸಮಸ್ಯೆ ಇರುವಂತಹ ಗ್ರಾಹಕರನ್ನ ನೀವು ಸಲೂನ್ ಒಳಗೆ ಪ್ರವೇಶ ಮಾಡಿಸ್ಕೊಳ್ಬಾರ್ದು ಅದು ಮೊದಲ ನಿಯಮ ಮಾಸ್ಕ್ ಹಾಕದೇ ಬರೋ ಗ್ರಾಹಕರಿಗೂ ಕೂಡ ನಿರ್ಬಂಧವನ್ನ ಹಾಕಬೇಕು ಮೊದಲೇದಾಗಿ ಜ್ವರ ಕೆಮ್ಮು ನೆಗಡಿ ಉಸಿರಾಟ ಸಮಸ್ಯೆ ಇರುವ ಗ್ರಾಹಕರಿಗೆ ನಿರ್ಬಂಧ ಹಾಕಬೇಕು ಅವ್ರನ್ನ ಕೇಳ್ಕೊಳ್ಬೇಕು ನೀವು ಬರುವಾಗ ನಿಮ್ಗೆ ಏನಾದ್ರೂ ಆ ಥರದ ಲಕ್ಷಣಗಳಿದೆಯಾ ಅಂತ ಹೌದು ಅಂದ್ರೆ ದಯವಿಟ್ಟು ಹೋಗಿ ಅಂತ ಕಳಿಸ್ಬಿಡಿ ಅಷ್ಟೇ ಇನ್ನು ಮಾಸ್ಕ್ ಹಾಕದೇ ಇರುವಂತಹ ಗ್ರಾಹಕರನ್ನ ಕೂಡ ನೀವು ಸಲೂನ್ ಶಾಪ್ ಒಳಗೆ ಬಿಟ್ಕೊಳ್ಳೋ ಹಾಗಿಲ್ಲ ಅಲ್ಲಿನ ಎಂಪ್ಲಾಯೀಸ್ ಕೂಡ ಮಾಸ್ಕ್ ಹಾಕೊಳ್ಬೇಕು ಜೊತೆಗೆ ಬರುವಂತಹ ಗ್ರಾಹಕ ಏನಿದ್ದಾರೆ ಅವರು ಕೂಡ ಮಾಸ್ಕನ್ನು ಕಡ್ಡಾಯವಾಗಿ ಹಾಕೊಳ್ಬೇಕು ಹೇರ್ ಕಟ್ಟಿಂಗ್ ಮಾಡೋರು ಗ್ಲೌಸ್ ಟೋಪಿ ಎಪ್ರೋನ್ ಮಾಸ್ಕನ್ನು ಧರಿಸಬೇಕು ಈ ಇಷ್ಟು ಕೂಡ ಸಲೂನ್ ಶಾಪ್ ಸಿಬ್ಬಂದಿಗಳಿಗೆ ನಿಯಮ ಶಾಪ್ ಮುಂಭಾಗ ಸ್ಯಾನಿಟೈಸರ್ ಅನ್ನ ಇಟ್ಟಿರಬೇಕು ಹೇರ್ ಕಟ್ ಮಾಡಿದ ಸಿಬ್ಬಂದಿ ಪ್ರತಿ ಸಲವೂ ಕೈಗಳನ್ನು ಸ್ಯಾನಿಟೈಸ್ ಮಾಡ್ಕೊಳ್ಬೇಕಾಗತ್ತೆ ಪ್ರತಿ ಗ್ರಾಹಕನಿಗೂ ಒಮ್ಮೆ ಬಳಸುವಂತಹ ಟವೆಲ್ ಇರಬಹುದು ಅಥವಾ ಯಾವುದೇ ಒಂದು ಅಲ್ಲಿನ ಸಲಕರಣೆಗಳು ಸೊ ಅವೆಲ್ಲವನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬೇಕು ಪ್ರತಿ ಸಿಬ್ಬಂದಿ ಹೇರ್ ಕಟ್ ಮಾಡಿಸಿದಂತಹ ಸಂದರ್ಭದಲ್ಲೂ ಕೂಡ ಕಟಿಂಗ್ ಶೇವಿಂಗ್ ಪರಿಕರಗಳನ್ನ ಇಟ್ಕೊಂಡಿರಬೇಕು ಸೊ ಆ ಸಿಬ್ಬಂದಿಗಳಿಗೆ ಅದನ್ನು व्यवस्थे